ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಬನ್ನಿ ಈ ತರ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ನ ಇದೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ನಿಮ್ಮ ಮೊಬೈಲ್ನಲ್ಲಿ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡ್ಕೊಳ್ಳಿ. ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಆದ ನಂತರ ಈ ತರ ನಿಮಗೆ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಪ್ಲಸ್ ಸಿಂಬಲ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ನಂತರ 16:9 ರೇಷೋ ತಗೊಳ್ಳಿ. ರೇಷೋ ಸೆಲೆಕ್ಟ್ ಆದ ನಂತರ ನಿಮಗೆ ಈ ಥರ ಒಂದು ಎಮ್ ಟಿ ಪ್ರೊಜೆಕ್ಟ್ ಓಪನ್ ಆಗುತ್ತೆ. ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ಚೂಸ್ ಮಾಡ್ಕೊಳ್ಳಿ. ನಿಮಗೆ ಯಾವ ಕಲರ್ ಬೇಕಲ್ಲ ಆ ಕಲರನ್ನು ಚೂಸ್ ಮಾಡ್ಕೋಬೋದು. ನಾನಿಲ್ಲಿ ಬ್ಲ್ಯಾಕ್ ಚೂಸ್ ಮಾಡ್ತಾ ಇದ್ದೀನಿ. ಅದನ್ನು 30 ಸೆಕೆಂಡ್ವರೆಗೂ ಡ್ರ್ಯಾಗ್ ಮಾಡಿ ವಾಟ್ಸಪ್ ಸ್ಟೇಟಸ್ಗೆ ಮಾಡ್ತಾ ಇರೋದ್ರಿಂದ. ಆಮೇಲೆ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಹೋಗಿ ಇಲ್ಲಿ ನಾನು ಈ ಟೆಂಪ್ಲೇಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಟೆಂಪ್ಲೇಟದ್ದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಆಮೇಲೆ ಇಲ್ಲಿ ರೆಕ್ಟ್ಯಾಂಗಲ್ ಬಾಕ್ಸ್ ಕಾಣ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿ ಅದು 30 ಸೆಕೆಂಡ್ವರೆಗೂ ಡ್ರ್ಯಾಗ್ ಮಾಡಿಕೊಂಡು ಈ ಥರ ಮೂವ್ ಮಾಡಿ. ನಂತರ ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಹೋಗಿ ನಿಮಗೆ ಯಾವ ಫೋಟೋ ಬೇಕಲ್ಲ ಆ ಫೋಟೋನ ಚೂಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಈ ಫೋಟೋನ ಚೂಸ್ ಮಾಡ್ಕೋತಿದ್ದೇನೆ. ಫೋಟೋ ಚೂಸ್ ಆದ ನಂತರ ಇಲ್ಲಿ ರೈಟ್ ಸೈಡ್ ಕ್ರಾಪಿಂಗ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ನಿಮಗೆ ಫೋಟೋ ಯಾವ ಸೈಜ್ ಬೇಕಲ್ಲ ಆ ಸೈಜನ್ನು ಕ್ರಾಪ್ ಮಾಡ್ಕೊಳ್ಳಿ. ಕ್ರಾಪ್ ಆದ ನಂತರ ರೈಟ್ ಕ್ಲಿಕ್ ಮಾಡಿ ಮತ್ತೆ ಫೋಟೋ ಮೇಲೆ ಪ್ರೆಸ್ ಮಾಡಿಕೊಂಡು ಫೋಟೋನ ಈ ರೀತಿ ಮೂವ್ ಮಾಡಿಕೊಂಡು ನಿಮಗೆ ಯಾವ ಸೈಜ್ ಬೇಕಲ್ಲ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಫೋಟೋನ. ನಂತರ ಇಲ್ಲಿ ರೈಟ್ ಸೈಡಲ್ಲಿ ಬ್ಲೆಂಡಿಂಗ್ ಅಂತ ಆಪ್ಷನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡು ಅದು ನಾರ್ಮಲ್ ಮೋಡಲ್ಲಿ ಇರುತ್ತೆ, ಅದನ್ನು ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿ ಈಗ ನಿಮ್ಮ ಫೋಟೋ ಅಲ್ಲಿ ಆಟೋಮೆಟಿಕ್ಕಾಗಿ ಸೆಟ್ ಆಗಿರುತ್ತೆ. ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು 30 ಸೆಕೆಂಡ್ವರೆಗೂ ಡ್ರ್ಯಾಗ್ ಮಾಡ್ಕೊಳ್ಳಿ. ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಹೋಗಿ ಈಗ ಔಟರ್ ಬಾರ್ಡರ್ ಹಾಕಬೇಕಲ್ವಾ, ಈ ಫೋಟೋನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಈ ಫೋಟೋನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಸ್ ಕೊಟ್ಟಿರ್ತೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಟ್ರಯಾಂಗಲ್ ಶೇಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟ್ರಯಾಂಗಲನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಮತ್ತೆ ಇದನ್ನು ಕೂಡ 30 ಸೆಕೆಂಡ್ವರೆಗೂ ಡ್ರ್ಯಾಗ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ರೈಟಲ್ಲಿ ಇನ್ ಅನಿಮೇಷನ್, ಓವರ್ ಆಲ್ ಅನಿಮೇಷನ್ ಹೀಗೆ ಕಾಣ್ತಿದೆಯಲ್ಲ, ಹೀಗೆ ಕೆಳಗಡೆ ಬನ್ನಿ. ಬ್ಲೆಂಡಿಂಗ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ಓಪನ್ ಮಾಡಿಕೊಂಡು ಇದನ್ನು ಕೂಡ ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಮ್ಯೂಸಿಕ್ ಹಾಕಬೇಕು. ಇಲ್ಲಿ ಆಡಿಯೋ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ನಂತರ ನಿಮಗೆ ಯಾವ ಸಾಂಗ್ ಬೇಕನ್ನು ಅದನ್ನು ಹಾಕ್ಬೋದು. ಇಲ್ಲಿ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಈ ಸಾಂಗನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಈಗ ಸಾಂಗ್ ಆಟೋಮೆಟಿಕ್ ಆಗಿ ಇಲ್ಲಿ ಬಂದಿರುತ್ತೆ, ಒಂದ್ಸಲ ಪ್ಲೇ ಮಾಡಿ ನೋಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ನಿಮ್ಮ ಫೋಟೋನ ಯೂಸ್ ಮಾಡಿಕೊಂಡು ಸ್ಟೇಟಸನ್ನು ಹೇಗೆ ಕ್ರಿಯೇಟ್ ಮಾಡೋದಂತ. ಇದಾದಮೇಲೆ ಇಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ ಬ್ಯಾಕ್ ಬಟನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಬಂದಿರುತ್ತೆ. ಆ ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಶೇರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ. ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜನ್ನು ಎಕ್ಸ್ಪೋರ್ಟ್ ಮಾಡಿಕೊಳ್ಳಿ. ಇದು ಎಕ್ಸ್ಪೋರ್ಟ್ ಆದ ನಂತರ ನೀವು ಇದನ್ನು ಶೇರ್ ಮಾಡ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ಚಾನಲ್.